ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ, ನಮಸ್ಕಾರ. ಕೆಎಫ್ಐ ಟಾಕ್ಸ್ ಗೆ ಸ್ವಾಗತ. ಇನ್ಕೇಸ್ ಕೆಎಫ್ಐ ಟಾಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೈಲ್ವಾನ್ ಸಿನಿಮಾದ ಮಿನಿಟ್ ಟು ಮಿನಿಟ್ ಡೀಟೇಲ್ಸ್ ಆಲ್ರೆಡಿ ಕೊಡ್ತಾ ಇದ್ದೀನಿ ನಿಮ್ಗೆ, ಅಂಡ್ ಆದಷ್ಟು ಗ್ರೌಂಡ್ ರಿಯಾಲಿಟಿ ಇನ್ಫಾರ್ಮೇಶನ್ ನಿಮಗೆ ಕೊಡೋಣ ಅಂತ ನಾನು ಐ ಆಮ್ ಟ್ರೈಂಗ್ ಮೈ ಬೆಸ್ಟ್, 100% ಟ್ರೈ ಮಾಡಿ ನಿಮ್ಗೆ ರೀಚ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗ್ತಾ ಇದೆ ಅನ್ಸುತ್ತೆ. ಸೊ ಇವತ್ತು ನಾನು ಸ್ಪೆಸಿಫಿಕಲಿ ಹೇಳ್ತಾ ಇರೋದು ಯುಕೆ ನಲ್ಲಿ ಪೈಲ್ವಾನ್ ಸಿನಿಮಾ ಏನಾಗಿದೆ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಫುಲ್ ಫ್ಲೆಡ್ಜ್ ಆಗಿ ಯುಕೆ ನಲ್ಲಿ ರೀಸೆಂಟ್ಲಿ ರಿಲೀಸ್ ಆಯಿತು ಪೈಲ್ವಾನ್ ಸಿನಿಮಾ. ಅಂಡ್ ಆಲ್ ಓವರ್ ದಿ ಕಂಟ್ರಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಸಾಕಷ್ಟು ಟ್ವೀಟ್ಸ್ ನೋಡ್ತಾ ಇದ್ದೀನಿ ನಾನು, ಜನ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ ಸಿನಿಮಾನ. ಬಟ್ ಆದ್ರೆ ಒಂದೇ ಒಂದು ವಿಷಯದಲ್ಲಿ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗಿದೆ ಯುಕೆ ಆಡಿಯನ್ಸ್ ಗೆ. ಏನಪ್ಪಾ ಅಂದ್ರೆ, ನಿಮ್ಗೆಲ್ಲರಿಗೂ ಫಿಲ್ಮ್ ಸರ್ಟಿಫಿಕೇಶನ್ ಬಗ್ಗೆ ಗೊತ್ತಿರಬಹುದು. ಇಂಡಿಯಾದಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅಂತ ಒಂದು ಸೆನ್ಸಾರ್ ಬೋರ್ಡ್ ಅಂತಾನು ಕರೀತಾರೆ. ಸೊ ಸಿನಿಮಾ ನೋಡಿ ಅದರ ಕಂಟೆಂಟ್ ಮೇಲೆ ಅವರು ಒಂದು ಸರ್ಟಿಫಿಕೇಶನ್ ಕೊಡ್ತಾರೆ. ಸೊ ಇಂಡಿಯಾದಲ್ಲಿ ಬೇಸಿಕಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಸರ್ಟಿಫಿಕೇಶನ್ಸ್ ಇದೆ. ಅದರಲ್ಲಿ ಬೇಸಿಕಲಿ ನಾರ್ಮಲಿ ಯೂಸ್ ಮಾಡೋದು ಯು ಅಂದ್ರೆ ಎಲ್ಲರೂ ಕೂತ್ ನೋಡುವಂತದ್ದು. ಆಮೇಲೆ ಯು ಎ ಅಂತ ಇದೆ, ವೇರ್ ತಂದೆ ತಾಯಿ ಜೊತೆ ಮಕ್ಕಳು ಕೂಡ ಕೂತ್ಕೊಂಡು ನೋಡುವಂತ ಸಿನಿಮಾ. ಅದಾದ್ಮೇಲೆ ಅಡಲ್ಟ್ ಎ ರೇಟೆಡ್ ಸಿನಿಮಾಸ್ ಇರುತ್ತೆ, ಅದು ಬರೀ ಅಡಲ್ಟ್ 18+ ಅವರು ಕೂತ್ಕೊಂಡು ನೋಡುವಂತದ್ದು. ಇದೇ ತರ ಬ್ರಿಟಿಷ್ ಬೋರ್ಡ್ ಅಲ್ಲಿ ಕೂಡ ಬ್ರಿಟಿಷ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಅಂತ ಕೂಡ ಒಂದು ಅಥಾರಿಟಿ ಇದೆ. ಅವರು ಅಲ್ಲಿ ಸಿನಿಮಾನ ನೋಡಿ, ಇಂಡಿಯನ್ ಸಿನಿಮಾಸ್ ನ ನೋಡಿ ಯಾವ ಸರ್ಟಿಫಿಕೇಟ್ ಕೊಡಬೇಕು ಅಂತ ಅದನ್ನೆಲ್ಲ ಅನಲೈಸ್ ಮಾಡಿ ಫೈನಲಿ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ನಮ್ಗೆ ಪೈಲ್ವಾನ್ ಸಿನಿಮಾಗೆ ಬ್ರಿಟಿಷ್ ಅಲ್ಲಿ ಯುಕೆ ನಲ್ಲಿ ಸಿಕ್ಕಿದ ಸರ್ಟಿಫಿಕೇಶನ್ 15+ ಅಂದ್ರೆ ಸಾರಿ 12+ 15+ ಅಲ್ಲ 12+ ಸರ್ಟಿಫಿಕೇಶನ್ ಸಿಕ್ಕಿತ್ತು. ಇದರ ಅರ್ಥ ಏನಪ್ಪಾ ಅಂದ್ರೆ 12 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಮಾತ್ರ ಈ ಸಿನಿಮಾನ ನೋಡಬೇಕು ಅಂತ ಅಲ್ಲಿ ರೂಲ್ ಬುಕ್ ಅಲ್ಲಿ ಎಂಟರ್ ಆಗಿದೆ. ಅಂಡ್ ಇಂಡಿಯಾ ತರ ಅಲ್ಲಿ Under 12 ಯಾರಾದ್ರೂ ನೋಡಕ್ ಹೋದ್ರೆ ಅವ್ರು ಒಳಗಡೆ ಬಿಟ್ಕೊಳ್ಳಲ್ಲ. ಇಂಡಿಯಾದಲ್ಲಿ ಯಾರು ಬೇಕಾದ್ರೂ ಹೋಗಿ ನೋಡಬಹುದು, ಬಟ್ ಯುಕೆ ನಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ ಈ ತರ ಸರ್ಟಿಫಿಕೇಶನ್ಸ್ ಬೇಸ್ಡ್ ಮೇಲೆ ಆಡಿಯನ್ಸ್ ನ ಒಳಗಡೆ ಬಿಟ್ಕೊಳ್ಳೋದು. ಸೊ 12+ ಸರ್ಟಿಫಿಕೇಶನ್ ಸಿಕ್ಕಿತ್ತು. ಸೊ ಇದರಿಂದ ಆಗಿರೋ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಗೆಲ್ಲರೂ ಗೊತ್ತಿರಬಹುದು, ಕಿಚ್ಚಾ ಸುದೀಪ್ ಅವರು ಮತ್ತೆ ಟೋನಿ ಕಬೀರ್ ಸಿಂಗ್ ದುಹಾನ್ ಅವ್ರ ನಡುವೆ ಒಂದು ಫೈಟ್ ನಡೆಯುತ್ತೆ. ತುಂಬಾ ವೈಲೆಂಟ್ ಆಗಿರುತ್ತೆ ಫೈಟ್, ರಕ್ತ ಎಲ್ಲ ಕಾಣಿಸುತ್ತೆ. ಸೊ ಇದರಿಂದ ಏನಪ್ಪಾ ಆಗಿದೆ ಅಂದ್ರೆ, ಯುಕೆ ನಲ್ಲಿ ಕ್ಲೈಮ್ಯಾಕ್ಸ್ ಅನ್ನೇ ಒಂದ್ ಅರ್ಧ ಕಟ್ ಆಗೋಗಿದೆ. ಸೊ ಫೈಟ್ ಸ್ಟಾರ್ಟ್ ಆಗುತ್ತೆ, ಆ ಫೈಟ್ ಸ್ಟಾರ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಸೀನ್ ಬರೋದೇ ಸುದೀಪ್ ಅವರು ವಿನ್ ಆಗಿರೋ ಸೀನ್ ತೋರಿಸಿದ್ದಾರೆ. ಸೊ ಆಕ್ಚುಯಲ್ ಕ್ಲೈಮ್ಯಾಕ್ಸ್ ಪಾರ್ಟ್ ಮಿಸ್ ಮಾಡ್ಕೊಂಡಿದ್ದಾರೆ ಯುಕೆ ಆಡಿಯನ್ಸ್ ಅವರು. ಫಿಲ್ಮ್ ತುಂಬಾ ಇಷ್ಟ ಆಗಿದೆ ಅವ್ರಿಗೆ, ಯಾಕಂದ್ರೆ ಎವ್ರಿ 10 ಮಿನಿಟ್ಸ್ ಪೈಲ್ವಾನ್ ಸಿನಿಮಾ ವಿನ್ ಆಗ್ತಾ ಹೋಗುತ್ತೆ. ಸ್ಟೋರಿ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ, ಅಂಡ್ ಎಂಟರ್ಟೈನಿಂಗ್ ಆಗಿದೆ. ಬಟ್ ಲಾಸ್ಟ್ ಒಂದು 10 ಮಿನಿಟ್ಸ್ ಫೈನಲ್ ಏನೋ ಪಂಚ್ ಅಂತ ಹೇಳ್ತಾರಲ್ಲ, ಅದು ಅವ್ರು ನೋಡಕ್ ಆಗಿಲ್ಲ. ಎನಿವೇಸ್ ಸಿನಿಮಾ ತುಂಬಾ ಇಷ್ಟ ಆಗಿದೆ ಅವ್ರಿಗೆ. ಸೊ ಎಲ್ಲರೂ ಬಂದು ನೋಡ್ತಾ ಇದಾರೆ, ಬಟ್ ಕ್ಲೈಮ್ಯಾಕ್ಸ್ ಸ್ವಲ್ಪ ಮಿಸ್ ಆಗಿರೋದ್ರಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಅಷ್ಟೇ. ಸೊ ದಿಸ್ ಇಸ್ ದ ನ್ಯೂಸ್. ಸೊ ಪೈಲ್ವಾನ್ ಚೆನ್ನಾಗಿ ಹೋಗ್ತಾ ಇದೆ, ನಿಮ್ಗೆ 11th ಡೇ ಅಪ್ಡೇಟ್ಸ್ ಕೂಡ ಕೊಟ್ಟಿದ್ದೆ. ಕೀಪ್ ವಾಚಿಂಗ್ ಕೆಎಫ್ಐ ಟಾಕ್ಸ್. ನಾನು ಇನ್ನಷ್ಟು ಮತ್ತಷ್ಟು ಎಲ್ಲಾ ಮೂವೀಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಓಕೆ, ತಿರ್ಗಾ ಸಿಗೋಣ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್.